ಕಾನೂನು ಮೀರಿ ತಪ್ಪು ಮಾಡಿದ್ದಾರೆ ಕಾನೂನು ತಿಳಿಬಾರ್ದು ಕಾನೂನನ್ನ ಅವರ ಸತ್ಯ ಸಮಿತಿ ಏನು ಬೇಕಾದ್ರು ಬರೀ ಅವರ ಸಮಾಜನ ಒಡೆಯೋಕೆ ಪ್ರಯತ್ನ ಮಾಡ್ತೀವಿ. ನಾವು ಸಮಾಜನ ಜೋಡಿಸೋ ಕೆಲಸ ಆಯ್ತಾ. ಹಿಂದೆ ಹೇಳಿದಲ್ಲ, ಗಮನದಲ್ಲಿ ಎರಡು ಕೆಲಸ ಮಾಡ್ಬೋದು. ಒಂದು ಸೂಜಿ ತಯಾರು ಮಾಡ್ಬೋದು, ಒಂದು ಕತ್ರಿ ತಯಾರು ಮಾಡ್ಬೋದು. ನಾವು ಸೂಜಿ ತಯಾರು ಮಾಡಿ ಒಡೆಯೋಕೆ ನೋಡ್ತಾ ಇದ್ವಿ, ಅವರು ಕತ್ರಿ ಅಂತ ಮಾಡ್ಬಿಟ್ಟು ಸಮಾಜನ ಒಡೆಯೋಕೆ ನೋಡ್ತಾ. ಇದೇ ಬಿ ಜೆ ಪಿ ನಮ್ಮದು ಇವತ್ತು ಒಂದು ವ್ಯತ್ಯಾಸ. ಅದರಿಂದ ಅವರು ಸತ್ಯ ಒಂದು ಡಿಸ್ಟಿಕ್ ಕೊಂಡು ಬರೀ ನಮ್ಗೆ ಎಲ್ಲರಿಗೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲರನ್ನೂ ಹೋಗಿ ಭೇಟಿ ಮಾಡ್ತಾರೆ. ಹಿಂದೆ ಒಳ್ಳೆ ಭೇಟಿ ಮಾಡೋದು ಸಿಸ್ಟಮ್ರು ಭೇಟಿ ಮಾಡ್ತಾರೆ. ಏನು ಸಮಾಚಾರ ಅಂತ ಕೇಳಿದ್ದಾರೆ, ಯಾರಿಗೆ ತಪ್ಪಿಸ್ತಿದ್ದಾರೆ, ಅವ್ರು ನಾವೇನು ಕಾರ್ಯಕರ್ತರ ಶಾಂತಿ ಕಾಪಾಡೋದು. ಸರ್, ಇದು ಬಿ ಜೆ ಪಿಯವರ ನಕಲಿ ಹಿಂದುತ್ವ ಅಂತ ರಾಮಲಿಂಗಾರೆಡ್ಡಿ ಅವರು, ನಾವು ಅಸಲಿ ಹಿಂದೂಗಳು, ಅವರು ನಕಲಿ ಹಿಂದೂಗಳು, ಹಾಗಾಗಿ ಆಗ್ತಾ ಇದೆ. ನಾವು ಕೃಷ್ಣ ಅವ್ರ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ಇದನ್ನ ಪ್ರಾರಂಭ ಮಾಡಿದ್ವಿ. ಕುವೆಂಪುರವರು ಪ್ರತಿ ಸಂದರ್ಭದಲ್ಲಿ ಶಾಂತಿಯ ತೋಟ, ಎಲ್ಲ ಧರ್ಮ ಯಾವ ಜಾತಿ ಅಂತೇಳಿ ಫಸ್ಟ್ ನಾಡಗೀತೆ ಹಾಡ್ಕೋಣ. ಆ ನಾಡಗೀತೆನೆ ಕಾಂಗ್ರೆಸ್ ಕೊಟ್ಟಂತ ರಾಜ್ಯಕ್ಕೆ ನಾಡಗೀತೆನೆ ಎಲ್ಲರಿಗೂ ಉತ್ತರ. ಕಾನೂನು ಮೀರಿ ತಪ್ಪು ಮಾಡಿದ್ದಾರೆ ಕಾನೂನನ್ನು ತಿಳಿಬಾರ್ದು. ಕಾನೂನನ್ನ ಮಾಡ್ತೀವಿ. ಅವರ ಸತ್ಯ ಸಮಿತಿ ಏನು ಬೇಕಾದ್ರು ಬರೀ ಅವರ ಸಮಾಜನ ಒಡೆಯೋಕೆ ಪ್ರಯತ್ನ ಮಾಡ್ತೀವಿ. ನಾವು ಸಮಾಜನ ಜೋಡಿಸೋ ಕೆಲಸ ಆಯ್ತಾ. ಹಿಂದೆ ಹೇಳಿದಲ್ಲ, ಗಮನದಲ್ಲಿ ಎರಡು ಕೆಲಸ ಮಾಡ್ಬೋದು. ಒಂದು ಸೂಜಿ ತಯಾರು ಮಾಡ್ಬೋದು, ಒಂದು ಕತ್ರಿ ತಯಾರು ಮಾಡ್ಬೋದು. ನಾವು ಸೂಜಿ ತಯಾರು ಮಾಡಿ ಒಡೆಯೋಕೆ ನೋಡ್ತಾ ಇದ್ವಿ, ಅವರು ಕತ್ರಿ ಅಂತ ಮಾಡ್ಬಿಟ್ಟು ಸಮಾಜನ ಒಡೆಯೋಕೆ ನೋಡ್ತಾ. ಇದೇ ಬಿ ಜೆ ಪಿ ನಮ್ಮದು ಇವತ್ತು ಒಂದು ವ್ಯತ್ಯಾಸ. ಅದರಿಂದ ಅವರು ಸತ್ಯ ಒಂದು ಡಿಸ್ಟ್ರಿಕ್ಟ್ ಕೊಂಡು ಬರೀ ನಮ್ಗೆ ಎಲ್ಲರಿಗೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲರನ್ನೂ ಹೋಗಿ ಭೇಟಿ ಮಾಡ್ತಾರೆ. ಹಿಂದೆ ಒಳ್ಳೆ ಭೇಟಿ ಮಾಡೋದು ಫಸ್ಟ್ ಇಬ್ಬರು ಭೇಟಿ ಮಾಡ್ತಾರೆ. ಏನು ಸಮಾಚಾರ ಅಂತ ಕೇಳಿದ್ದಾರೆ, ಯಾರಿಗೆ ತಪ್ಪಿಸ್ತಿದ್ದಾರೆ, ಅವ್ರು ನಾವೇನು ಕಾರ್ಯಕರ್ತರ ಶಿಕ್ಷೆ ಮಾಡೋದು, ಶಾಂತಿ ಕಾಪಾಡೋದು. ಇದು ಬಿ ಜೆ ಪಿಯವರ ನಕಲಿ ಹಿಂದುತ್ವ ಅಂತ ರಾಮಲಿಂಗಾರೆಡ್ಡಿ ಅವರು, ನಾವು ಅಸಲಿ ಹಿಂದೂಗಳು, ಅವರು ನಕಲಿ ಹಿಂದೂಗಳು, ಹಾಗಾಗಿ ಆಗ್ತಾ ಇದೆ. ನಾವು ಕೃಷ್ಣ ಅವ್ರ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ಇದನ್ನ ಪ್ರಾರಂಭ ಮಾಡಿದ್ವಿ. ಕುವೆಂಪುರವರು ಪ್ರತಿ ಸಂದರ್ಭದಲ್ಲಿ ಶಾಂತಿಯ ತೋಟ, ಎಲ್ಲ ಧರ್ಮ ಯಾವ ಜಾತಿ ಅಂತೇಳಿ ಫಸ್ಟ್ ನಾಡಗೀತೆ ಹಾಡ್ಕೋಣ. ಆ ನಾಡಗೀತೆನೆ ಕಾಂಗ್ರೆಸ್ ಕೊಟ್ಟಂತ ರಾಜ್ಯಕ್ಕೆ ನಾಡಗೀತೆನೆ ಎಲ್ಲರಿಗೂ ಉತ್ತರ.